ಏರ್ಪೋರ್ಟನ್ನು ಯಾವ ಉದ್ದೇಶದಿಂದ ಕಾಸರಗನಗೊಳಿಸ್ತಾರೆ ಒಂದು, ಮತ್ತು ಕಾಸರಗನಗೊಳಿಸುವ ಸಂದರ್ಭದಲ್ಲಿ ನಮ್ಮ ಜನತೆ ಬಗ್ಗೆ ಒಂದು ವಿಶ್ವಾಸ ಹೇಗೆ ತೆಗೆದುಕೊಂಡು ಅದರಲ್ಲಿ ಇದರ ಸಾಧಕ ಬಾಧಕರು ಚರ್ಚೆ ಮಾಡದೆ ಏಕಾಏಕಿ ಬಹುಶಃ ಇವತ್ತು ಮಂಗಳೂರು ಏರ್ಪೋರ್ಟನ್ನು ಖಾಸಗಿಗೊಳಿಸಲಿಕ್ಕೆ ಹೊರಟದ್ದು ಬಹುಶಃ ಇದು ನಮ್ಮ ಕರಾವಳಿಯ ಜನತೆಗೆ ದೊಡ್ಡ ಅನ್ಯಾಯ. ಎಲ್ಲರೂ ಕೂಡ ಶ್ರೀನಿವಾಸ ಮಲ್ಲಿ ಹೆಸರಿಡಬೇಕು, ಶ್ರೀನಿವಾಸ ಮಲ್ಲಿ ಹೆಸರಿಡಬೇಕು ಅಂತೇಳಿ ಇಲ್ಲಿ ಪತ್ರಿಕೆ ಹೇಳಿದಲ್ಲದೆ ಈಗ ಖಾಸಗೀಕರಣ ಕೊಡುವಾಗ ಯಾರೊಬ್ಬರಿಗೆ ಮಾತಾಡೋದಿಲ್ಲ ಹೇಳಲಿಕ್ಕೆ ನಾನು ಇವತ್ತು ಕೇಳ್ತೇನೆ. ಯಾಕೆ ಮಾತಾಡೋದಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದವರು? ಅಟ್ಲೀಸ್ಟ್ ಯಾಕಾಗಿ ಖಾಸಗೀಕರಣ ಮಾಡ್ತಾರೆ? ಖಾಸಗೀಕರಣ ಮಾಡಿದ್ರೆ ಇದು ಹೇಗೆ ಅಭಿವೃದ್ಧಿ ಆಗ್ತದೆ, ಜನರಿಗಾಗುವಂಥ ತೊಂದರೆಗಳಿಗೆ ದೂರ ಆಗ್ತದೆ? ಇವತ್ತು ಪೊಲೀಸರು ಇವತ್ತು ಆ ಸುಮೋಟವಾಗಿ ತೆಗೆದುಕೊಂಡು ಪತ್ತೆ ಹಚ್ಚಿದ ಕಾರಣ ಅವರು ಪ್ರೋತ್ಸಾಹವಾಗಿ ನಾವಿವತ್ತು ಪ್ರೋತ್ಸಾಹ ಧನವನ್ನು ಇವತ್ತು ಕೊಟ್ಟಿದ್ದೇವೆ. ಓನ್ಲಿ ಟು ಇನ್ಸ್ಪೈರ್, ಉತ್ತಮವಾದ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲ ಜನತೆಯು ಕೂಡ ಇವತ್ತು ಸಹಕಾರ ಕೊಡ್ತಾರೆ. ಮುಂದಿನ ದಿನಗಳಲ್ಲೂ ಯಾವುದಾದ್ರು ಈ ರೀತಿ ಹಾಗಾದ ಆದಾಗ ಕಂಪ್ಲೇಂಟ್ ಇಲ್ಲದಿದ್ದು ಕೂಡ ಒಂದು ಮಾಹಿತಿ ಆಧಾರದಲ್ಲಿ ಪೊಲೀಸ್ ಸುಮೋಟ ತೆಗೊಂಡು ಬಹುಶಃ ಇವತ್ತು ನ್ಯಾಯ ಕೊಡೋದು ಯಾರೇ ಇರಲಿ ಸಮಾಜಕ್ಕೆ ಒಂದು ನ್ಯಾಯ ಕೊಡುವಂಥ ಕೆಲಸ ಆಗಬೇಕೆಂಬ ಉದ್ದೇಶದಿಂದ ಈ ಪ್ರೋತ್ಸಾಹ ಧನ ಇವತ್ತು ಕೊಟ್ಟಿರುವಂಥದ್ದು. ಎರಡನೇದು, ಆ ಸಹೋದರಿ ಯಾರು ಇವತ್ತು ಅನ್ಯಾಯಗೊಳಪಟ್ಟಿದ್ದಾರೆ ಅವರಿಗೂ ನಾವು ಮೊನ್ನೆ ಹೇಳಿದ್ದೇವೆ ಆ ಒಂದು ಪರಿಹಾರ ಕೊಡುವಂಥದ್ದು. ಅವರಿಗೆ ಈಗಾಗಲೇ 412,000 ನಾವಿವತ್ತು ಪರಿಹಾರ ಕೊಟ್ಟಿದ್ದೇವೆ. ನಾನು ಹೋಗಲಿಲ್ಲ ಯಾಕೆಂತ ಹೇಳಿದರೆ ಐಡೆಂಟಿಫಿಕೇಷನ್ ಇದು ಇರಬಾರ್ದಂಥ ಈ ವಿಚಾರದಲ್ಲಿ ಇದೆ, ಮತ್ತು ಅದಕ್ಕೆ ನಾನು ಇದಕ್ಕಾಗಿ ನಾನು ಹೋಗಿ ಅದೊಂದು ವೈಲೇಷನ್ ಕೂಡ ಆಗೋದು ಬೇಡ ಅಂತೇಳಿ ನಾನು ಪೊಲೀಸ್ ಇಲಾಖೆ ಸರ್ಕಾರದ ಮುಖಾಂತರ ಹೌದು 4.12 ಪ್ಲಸ್ ಇನ್ನು 4.13 ಟೋಟಲ್ 8.25 ಇದನ್ನು ಚಾರ್ಜ್ ಶೀಟ್ ಆದ ತಕ್ಷಣ ಕೊಡ್ತಾರೆ. ಅದು ನಾನು ನೀವೇ ನಾನು ಬರೋದಿಲ್ಲ ನೀವೇ ಹೋಗಿ ಕೊಡಿ ಅಂತೀರಿ. ಆ ಸಹೋದರಿಗೆ ನಾವಿವತ್ತು ಮುಗಿಸಿದ್ದೇವೆ. ಎರಡನೇ ವಿಚಾರ ಸಂಬಂಧಪಟ್ಟ ಹಾಗೆ ಆಯ್ತು, ಬಟ್ ಅಲ್ಲ ನೀವು ಅಂದ್ರೆ ಕಾನೂನಿನಲ್ಲಿ ಆಸ್ಪದ ಇದೆ, ಹಾಗಾಗಿ ನೀವು ಹೇಳೋದು ಯಾವ ರೀತಿಯಿಂದ ಔಚಿತ್ಯ ಅದು? ಈಗ ನಾನು ಹೇಳಿದ್ದು ಮಾತ್ರ ಏನು ಒತ್ತಾಯ ಮಾಡಿದೆ ನಾನು? ನೀವು ಹೇಳ್ಬೋದಾ ಅಂತ ಈ ಸಮಾಜ ಏನು ಹೇಳಲಿಕ್ಕಿಲ್ಲ ಅಂತ ಹೇಳಿ ಬಾರಿ ಕಷ್ಟ ಅಲ್ಲ. ಇಲ್ಲಿ ವಿಚಾರ ಏನಿದೆ, ಈ ರೀತಿಯ ಕೆಲವೊಂದು ಘಟನೆಗಳಾದ ಕಾರಣ ಸಂದರ್ಭದಲ್ಲಿ ನೋಡಿ ಅಬಿಚುವಲ್ ಅಫೆಂಡರ್ಸ್ ಇರ್ತಾರೆ. ನೀವು ನೋಡ್ಬೋದು, ಗಲಾಟೆ ಮಾಡಿದವನೇ ಗಲಾಟೆ ಮಾಡೋದು, ಕೃತ್ಯ ಮಾಡಿದವನೇ ಕೃತ್ಯ ಮಾಡೋದು, ಕಳ್ಳತನ ಮಾಡಿದವನೇ ಕಳ್ಳತನ ಮಾಡಿದ್ರೆ ಹೊಸೊಬ್ರು ಬಹಳಷ್ಟು ಕಡಿಮೆ. ನೀವು ಒಟ್ಟಾರಾಗಿ ತಗೊಂಡ್ರೆ ಒಂದು 5.1-2 ಮಾಡಿದವರೇ ಮಾಡೋದು, ಹೊಡೆದವನೇ ಹೊಡೆಯೋದು, ಕಡೆಗೆ ಕಳ್ಳತನ ಕೂಡ ಅವರೇ ಒಂದು ಗ್ಯಾಂಗ್, ವೆಹಿಕಲ್ ಕದ್ದು ಇವರದೇ ಒಂದು ಗ್ಯಾಂಗ್, ಈ ಗಾಂಜದು ಅವನೇ ಮಾಡೋದು. ಒಮ್ಮೆ ಸಿಕ್ಕಿ ಬಿದ್ದು ಮತ್ತೆ ಅವನೇ ಕೇಸಾಗಿ ಮತ್ತೆ ಅವನು ಅದಕ್ಕೆ ಹೋಗೋದಾದರೆ ಕಾರಣ ಏನು? ಇವತ್ತು ಬಹುಶಃ ಅವರಿಗೊಂದು ಬಲ ಸ್ಪಷ್ಟ ಇದೆ, ನಮಗೇನು ಮಾಡಿದ್ರು ಕೂಡ ನಮಗೆ ವಾದ ಮಾಡೋರಿದ್ದಾರೆ, ನಾವು ಕೆಲವೇ ದಿನಗಳಿಗೆ ನಾವು ಇವತ್ತು ಹೊರಗೆ ಬರುವಂಥ ಅವಕಾಶ ಆಗ್ತದೆ, ಕಾನೂನು ವ್ಯಾಪ್ತಿಯಿಂದ ನಾವು ಬಚಾವ್ ಆಗ್ತೇವೆ ಎಂಬ ಈ ಒಂದು ಧೈರ್ಯ ಬಂದ ಕಾರಣ ಈ ರೀತಿಯ ಘಟನೆ ಹ್ಯಾಬಿಚುವಲ್ ಅಫೆಂಡರ್ಸ್ ಮಾಡುವವರೇ ಮಾಡುವುದರಿಂದ ನಾವು ನೋಡ್ತೇವಲ್ಲ ಗಲಾಟೆ ಮಾಡುವನೇ ಗಲಾಟೆ ಮಾಡೋದು ಈ ರೀತಿಯ ಇಂಥ ಸಲ ಏನಾದರೂ ಒಂದು ಅವರಿಗೆ ಬಂದರೆ ಇದೊಂದು ಏನಾದರೂ ಮಾಡಿ ಹೇಳ್ಬೋದಾ ಹೇಳ್ಬಾರ್ದಲ್ಲ, ಇಟ್ ಈಸ್ ಅ ಸೋಷಿಯಲ್ ಆ್ಯಂಡ್ ಇಟ್ ಈಸ್ ಅನ್ ಒಂದು ಹ್ಯುಮ್ಯಾನಿಟೇರಿಯನ್ ಇದರಲ್ಲಿ ಒಂದು ಹೇಳುವಂಥ ಒಂದು ವಿಚಾರ. ಆ ಒಂದು ಹೆದರಿಕೆ ಬಂದರೆ ಯಾರಿಗೂ ನಮ್ಮ ಪರವಾಗಿ ನಿಲ್ಲಿಕ್ಕಿಲ್ಲ, ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ನಮ್ಮ ಪರ ವಾದ ಮಾಡಲಿಕ್ಕೆ ಬರಲಿಕ್ಕಿಲ್ಲ, ಆ ಸೈಕಾಲಜಿಕಲ್ ಫಿಯರ್ ಆದರೂ ಈ ಒಂದು ವರ್ಗಕ್ಕೆ ಬರ್ಬೋದು. ಅದೇನು ಆಗುತ್ತೆ ಕಾನೂನಿನಲ್ಲಿ ಈಗ ಲೀಗಲ್ ಸೈನ್ಸ್ ಅಥಾರಿಟಿ ಅವ್ರದ್ದು ಅವರಿಗೆ ಇದು ಇದೆ ಅಧಿಕಾರ ಇದೆ, ಅಂದರೆ ಇಂಥ ಯಾರಿಗೆ ಯಾರು ಡಿಪೆಂಡ್ ಮಾಡಿ ಬರಲಿಲ್ಲ ಅಂತ ಅವರಿಗೆ ಇದು ಕೊಡಬೇಕು ಅಂತ ನಿಮಗೆ ಗೊತ್ತಿದೆ. ಅದು ಆದರೆ ನೀವು ಹಿಂಗೆ ಹೇಳೋದು ನಿಮ್ಮ ಸಜೆಷನ್, ನಿಮ್ಮ ಸಜೆಷನ್ ಅಲ್ಲ, ನೀವು ಆ್ಯಸ್ ಅ ಮಿನಿಸ್ಟರ್ ನೀವು ಹೇಳೋದು. ನಾನು ಹೇಳಿದ್ದೇನಲ್ಲ ಈಗ ಮತ್ತೆ ಅದ್ರ ಚರ್ಚೆ ಅಂತ ನಾನು ಎಲ್ಲಿ ಆಗಿದೆ ಈಗ ನಿಮ್ಮ ಸಲಹೆ ಹೇಳಿ ನಾನು ಸರ್ ನಾವು ತಪ್ಪು ಹೇಳಿದ್ದೇನೆ ಹೇಳ್ಬೋದು ಅದರಲ್ಲೇನು ತೊಂದರೆ ಇಲ್ಲ, ಹೇಳಿದ ಹೇಳಿದ್ರೆ ಅದ್ರಲ್ಲಿ ಏನಾಗ್ತದೆ, ನಾನು ಹೇಳಿದ ತಪ್ಪು ಅವ್ರ ಬಗ್ಗೆ ವಾದ ಮಾಡಿದ್ರು ಸರಿ ಎಂತ ಮಾಡಲಿಕ್ಕೆ ಕಾಲಘಟ್ಟ ಹಾಗೆ ಅಂತ ನಿಂತಿದೆ ಅಲ್ವಾ. ತಪ್ಪು ಮಾಡಿದಾರೆ ವಾದ ಮಾಡೋದು ಸರಿಯಾಗಿದೆ, ನಾನು ಹೇಳೋದು ತಪ್ಪಾಗಿದೆ, ಕಾಲ ಇವತ್ತಿನ ಪರಿಸ್ಥಿತಿ ಆಗಿದೆ. ಸೊ ಇದು ಕೆಲವೊಂದು ಅದು ಸರಿಯಾ ತಪ್ಪ ಅಂತ ನೆಕ್ಸ್ಟ್ ಕೆಲವೊಂದು ವಿಚಾರಗಳು ಭಾವನೆಗಳಲ್ಲಿ ಹೇಳುವಂಥ ವಿಚಾರ ಇದೆ. ಭಾವನೆಗಳು ನಾವು ಜನಸಾಮಾನ್ಯ ಹೇಳ್ತೇವೆ,
ನೀವು ಆಸ್ ಅ ಮಿನಿಸ್ಟರ್ ನೀವು ಹೇಳೋದು ಹಂಗೆ ಆ ರೀತಿಯಿಂದ ಪ್ರತಿಪಾದನೆ ಮಾಡೋದು ಏನಾಯ್ತು? ಇದರಲ್ಲಿ ಸ್ವಲ್ಪ ಸಕಾರಾತ್ಮಕವ ನಕಾರಾತ್ಮಕವ? ವಿಶ್ವಾಸ ವ್ಯಕ್ತಿ ನಾನು ಹೋಗುದಿಲ್ಲ. ಐ ಆಮ್ ನಾಟ್ ಏನಾದ್ರು ನಾನು ಐ ಆಮ್ ನೆವರ್ ರಿಗ್ರೆಟ್ ಆನ್ ದಿಸ್ ಪಾರ್ಟ್ ಬಿಕಾಸ್ ಅದರಿಂದ ಲೀಗಲ್ ಅದರಿಂದ ಮೈ ಕಾನ್ಸ್ಟಿಟ್ಯೂಷನ್ ನಾನು ಒಂದು ಜವಾಬ್ದಾರಿ ಸ್ಥಾನ ನಿಂತು ಒನ್ ಎನರ್ಸ್ ಆನ್ ದ ಪಾರ್ಟ್ ಆಫ್ ಸೊಸೈಟಿ ಐ ಆಮ್ ರೆಡಿ. ಸೊ ಫಾರ್ ಅಸ್ ದಿಸ್ ಈಸ್ ಇಂಪಾರ್ಟೆಂಟ್ ಅದರ್ ದೆನ್ ಮೈ ಪವರ್ ಆ್ಯಂಡ್ ದಿಸ್ ಒನ್ ದಿಸ್ ಈಸ್ ಇಂಪಾರ್ಟೆಂಟ್ ಆನ್ ದ ಕಾಮನ್ ಮ್ಯಾನ್ಸ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಅ ಪೀಸ್ಫುಲ್ ಸೊಸೈಟಿ ಆ್ಯಂಡ್ ಫಿಯರ್ ಟು ದಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ನೋಡಿ ಎಷ್ಟೇ ಪೊಲೀಸರು ಇದ್ದರೂ ಕೂಡ ಎಷ್ಟೇ ಇವತ್ತು ಟೈಟಾಗಿ ಕೇಸ್ ಹಾಕಿದ್ರು ಕೂಡ ಜನ ಎಷ್ಟೇ ಜನ ಹಿಡಿದು ಕೊಟ್ಟರು ಕೂಡ ಎಷ್ಟೇ ಎವಿಡೆನ್ಸ್ ಕೊಟ್ಟು ಹೇಳಿದರು ಕೂಡ ಲಾಸ್ಟಿಗೆ ಏನಾಗ್ತದೆ? ಸೊ ಮಾಡೋದಿಲ್ಲ ಅಂತ ಏನು ಹೇಳಿದ್ರೆ ಸರ್ಕಾರ ಅವ್ರ ನೋಡಿ ಅದು ನೋ ಅದು ಆಗದಿದ್ದರೆ ಗೌರ್ಮೆಂಟಲ್ಲಿ ವಾದ ಮಾಡೋದು ಅವ್ರಿಗೆ ಸರ್ಕಾರ ಇದೆ ಅದು ಬೇರೆ ವಿಚಾರ. ಬಟ್ ಸೈಕಲಾಜಿಕಲ್ ಫಿಯರ್ ಶುಡ್ ಕಮ್ ಆನ್ ಆನ್ ಆಲ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಇವರು ಮಾತ್ರ ಅಲ್ಲ ಎಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೂಡ ಅದು ಬರಬೇಕು. ಆಮೇಲೆ ಇದರಲ್ಲಿ ನೀವು ಸುಮೋಟೋ ಅಂತಂದ್ರೆ ಸುಮೋಟೋ ಆಗಿದೆ ಯಾಕಂದ್ರೆ ಅಲ್ಲಿ ಬಂಟ್ವಾಳದಲ್ಲಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಇಟ್ ವಾಸ್ ನಾಟ್ ಅಕ್ಸೆಪ್ಟೆಡ್